ಕನ್ನಡಯನೆ ಕುಣಿದಾಡುವುದೆನ್ನೆದೆ ಕನ್ನಡಯನೆ ಕಿವಿನಿಮಿರುವುದು ಕನ್ನಡ ಕನ್ನಡ ಆ ಸವಿಗನ್ನಡ. ಹಾಯ್ ಎವ್ರಿವನ್, ಏನಿದು ಹಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೂ ಒಂದು ಕಾರಣ ಇದೆ. ಅದನ್ನು ತಿಳ್ಕೋಬೇಕು ಅಂತಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ವಿಶೇಷವಾಗಿ ನೀವಿನ್ನ ರನ್ ಲೌಡ್ ಸ್ಪೀಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪೂರ್ತಿ ನೋಡಿ, ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಇಂದು ವಿಶ್ವ ಮಾನವ ದಿನ ಅಂದರೆ ನಮ್ಮ ಕುವೆಂಪುರವರು ಅಂದರೆ ರಾಷ್ಟ್ರಕವಿಯಾದಂತಹ ಕುವೆಂಪು ಅವರು ಹುಟ್ಟಿದಂತಹ ದಿನ. ಕನ್ನಡಿಗರನ್ನು ಸಾಹಿತ್ಯ ದಲೆಗಳ ಮೇಲೆ ತೇಲುವಂತೆ ಮಾಡಿದಂತಹ ಶಬ್ದ ಮಾಂತ್ರಿಕ ಇವರು. ಕರುನಾಡಿಗೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂಬ ನಾಡಗೀತೆಯ ಪದಪುಂಜಗಳಿಂದ ಕನ್ನಡ ಮಾತೆಗೆ ಶಬ್ದಾರ್ಚನೆ ಮಾಡಿದಂತಹ ಸಹ್ಯಾದ್ರಿ ಸಾಲಿನ ಕವಿ ಕುಲೋತ್ತಮ ಅಂತಲೇ ಹೇಳ್ಬೋದು ಕುವೆಂಪುರವರನ್ನು. ಇವರು ಕನ್ನಡ ಸಾಹಿತ್ಯ ಲೋಕದ ಅಪ್ಪಟ ಕವಿ ಕೋಗಿಲೆಯಾಗಿದ್ದಾರೆ. ಅವರ ಬಾಲ್ಯ ಜೀವನ ಹೇಗಿತ್ತು ಅಂತಂದರೆ, ಅವರು ಹುಟ್ಟಿದ್ದು 29 ಡಿಸೆಂಬರ್ 1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ. ಮತ್ತು ಇವರ ತಂದೆ ವೆಂಕಟಪ್ಪ ಗೌಡರು ಮತ್ತು ತಾಯಿ ಸೀತಮ್ಮ. ಕುವೆಂಪುರವರು ಕನ್ನಡ ನಾಡಿನ ಹೆಮ್ಮೆಯ ರಸಕವಿ ಮತ್ತು ಋಷಿಕವಿ, ಹಾಗೆಯೇ ರಾಷ್ಟ್ರಕವಿ ಅಂತ ಕೂಡ ಹೇಳಬಹುದು. ಕನ್ನಡದ ಹಿರಿಮೆಯನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿದಂತಹ ಮಹಾನ್ ಚೇತನ ಇವರಾಗಿದ್ದಾರೆ. ಕುವೆಂಪು ಒಬ್ಬ ದಾರ್ಶನಿಕ ಲೇಖಕರು ಮತ್ತು ವರ್ತಮಾನದ ನಿತ್ಯವನ್ನು ಹಾಗೆಯೇ ತ್ರಿಕಾಲದ ಭವ್ಯವನ್ನು ಇವೆಲ್ಲವನ್ನು ಪೂರ್ಣ ದೃಷ್ಟಿಯಲ್ಲಿ ಒಳಗೊಳ್ಳೋದಕ್ಕೆ ಪ್ರಯತ್ನಿಸಿದಂತಹ ತಪಸ್ವಿಗಳಾಗಿದ್ದಾರೆ. ಕಾಡಿನ ಕೊಳಲಿದು ಕಾಡ ಕವಿಯುನ ನಾಡಿನ ಜನರಲ್ಲಿ ದಾಲಿಪುದು ಎಂಬಂತಹ ಭಿನ್ನಹದೊಂದಿಗೆ ಕಳೆದ ಶತಮಾನದ 3ನೇ ದಶಕದಲ್ಲಿ ಕನ್ನಡದ ನವೋದಯವನ್ನು ಪ್ರವೇಶಿಸಿರುವಂತಹ ಈ ಕಾಡಿನ ಕವಿ ಅನಂತರ ನಾಡಿನ ಕವಿಯಾಗಿ ಕುವೆಂಪು ಎಂಬ ಮೂರಕ್ಷರದಿಂದಲೇ ಕನ್ನಡಿಗರ ಮನೆ ಮಾತಾಗಿ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಹೊರಹೊಮ್ಮಿದ್ದಾರೆ. ಮತ್ತು ಇವರು ಹೊಸಗನ್ನಡ ಸಾಹಿತ್ಯದ ಹಿರಿಯ ಕವಿಯೂ ಕೂಡ ಹೌದು. ಕನ್ನಡ ಸಾಹಿತ್ಯವನ್ನು ವಿಶ್ವ ಸಾಹಿತ್ಯ ವೇದಿಕೆಗೆ ಕೊಂಡೊಯ್ದಂತಹ ವಿಶ್ವ ಮಾನವ ಮತ್ತು ಕನ್ನಡದ ಮಹಾನ್ ಚೇತನ ಅಂತ ಅಂದ್ರೇ ಕುವೆಂಪುರವರು ಅಂತ ಹೇಳ್ಬೋದು. ಇವರು ಓದುವಾಗಲೇ ಬರೆದಂತಹ ಬಿಗಿನರ್ಸ್ ಮ್ಯೂಸ್ ಎಂಬ ಇಂಗ್ಲೀಷ್ ಕವನ ಸಂಕಲನ ಭಾರತದ ಭೇಟಿಗೆ ಬಂದಿರತಕ್ಕಂತಹ ಐರಿಷ್ ಕವಿ ಜೆ ಎಚ್ ಕಜಿನನ್ಸ್ ಮೆಚ್ಚುಗೆಗೆ ಪಾತ್ರವಾಗಿತ್ತು. ನಂತರ ಅವರ ಸಲಹೆಯಂತೆ ಕನ್ನಡದಲ್ಲಿ ಬರೆಯಲಾರಂಭಿಸಿದಂತಹ ಕುವೆಂಪುರವರು ಬರೆದಂತಹ ಮೊದಲ ಕನ್ನಡದ ಕವನ ಸಂಕಲನ ಅಂತಂದರೆ ಅಮಲನ ಕತೆ. ಇದು ಚಿಕ್ಕಂದಿನಿಂದಲೇ ಮಲೆನಾಡಿನ ಪರಿಸರದಲ್ಲಿ ಬೆಳೆದಂತಹ ಕುವೆಂಪುರವರಿಗೆ ಅಪಾರವಾದ ಪರಿಸರ ಪ್ರೇಮ ಇತ್ತು. ಮತ್ತು ಅವರ ಪರಿಸರ ಪ್ರೀತಿಯೇ ಅವರ ಕಾವ್ಯದಲ್ಲಿ ಜೀವಂತವಾಗಿ ಎದ್ದು ಬರುತ್ತೆ ಅಂತಲೇ ಹೇಳಬಹುದು. ಮತ್ತು 1925 ಪ್ರಕಟವಾದಂತಹ ಕುವೆಂಪುರವರ ಬೊಮ್ಮನಹಳ್ಳಿ ಕಿಂಗರಿ ಜೋಗಿ ನಾಡಿನಾದ್ಯಂತ ಮಕ್ಕಳ ಬಾಯಲ್ಲಿ ನಲಿದಾಡಿತು. ಸೆಂಟ್ರಲ್ ಕಾಲೇಜು ವಿದ್ಯಾರ್ಥಿಯಾಗಿದ್ದ ಕುವೆಂಪುರವರಿಗೆ ಕವಿ ಸಮ್ಮೇಳನದ ಅಧ್ಯಕ್ಷ ಪದವಿ ಕೂಡ ಆವಾಗಲೇ ಅರಸಿ ಬಂದಿತ್ತು. ಕವಿ ಪಂಪರಿಗೆ ಧರ್ಮ ಮತ್ತು ಕಾವ್ಯಧರ್ಮ ಹೇಗೆ ಬೇರೆ ಬೇರೆ ಆಗಿರ್ತಿದ್ದಿಲ್ಲವೋ ಹಾಗೆಯೇ ಕುವೆಂಪು ಅವರಿಗೂ ಕೂಡ ಪ್ರಕೃತಿ ಮತ್ತು ಕಾವ್ಯ ಪ್ರಕೃತಿ ಬೇರೆ ಬೇರೆ ಆಗಿರೋದಿಲ್ಲ. ಕಣ್ಣಿಗೆ ಕಾಣುವಂತಹ ಪ್ರಕೃತಿ ಹಾಗೂ ಕಣ್ಣಿಗೆ ಕಾಣದ ಪ್ರಕೃತಿಗಳ ಅಂತರದ ಸಂಬಂಧವನ್ನು, ಅಂತರದ ವಿರೋಧವನ್ನು ತಮ್ಮ ಕೃತಿಗಳಲ್ಲಿ ಅವರು ಅನುಸಂಧಾನ ಮಾಡ್ತಾ ಬಂದಿರ್ತಾರೆ. ಇನ್ನು ಕನ್ನಡಕ್ಕೆ ಕುವೆಂಪುರವರ ಸಾಹಿತ್ಯ ಕಾಣಿಕೆ ಹೇಗಿದೆ ಅಂತ ನೋಡೋಣ ಅಂತಂದರೆ, ಅವರು ಬರೆದಿರುವಂತಹ 2 ಕಾದಂಬರಿಗಳಾದ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಭಾರತೀಯ ಸಾಹಿತ್ಯ ಪ್ರಪಂಚದಲ್ಲಿಯೇ ಶ್ರೇಷ್ಠ ಕೃತಿಗಳೆಂಬ ಪ್ರಶಂಸೆಗೆ ಪಾತ್ರರಾಗಿದ್ದು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಹಿರಿಮೆಯನ್ನು ಹೊಂದಿದಂತಹ ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯ ಸಂಸ್ಕೃತ ಮತ್ತು ಹಿಂದಿ ಭಾಷೆಗಳಲ್ಲೂ ಕೂಡ ಅನುವಾದಗೊಂಡಿದೆ. ಇವರು ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರಂ, ರಕ್ತಾಕ್ಷಿ, ಜಲಗಾರ ಮೊದಲಾದ ನಾಟಕಗಳನ್ನು ಕೂಡ ಬರೆದಿದ್ದು, ಜೊತೆಗೆ ಕೊಳಲು, ಅಗ್ನಿಹಂಸ, ಅನಿಕೇತ ಅನುವೃತ್ತ ಅನುತ್ತರ, ಇಕ್ಷುಗಂಗೋತ್ರಿ ಕಥನ ಕವನಗಳು, ಕಲಾಸುಂದರಿ, ಕಿಂಕಿಣಿ, ಕೃತ್ತಿಕೆ, ಜೇನುಗವೆ, ನವಿಲು, ಪಕ್ಷಿಕಾಶಿ, ಚಿತ್ರಾಂಗದ ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಗಳನ್ನು ಇವರು ಕೂಡ ಬರೆದಿದ್ದಾರೆ. ನೆನಪಿನ ದೋಣಿಯಲ್ಲಿ ಕುವೆಂಪುರವರ ಆತ್ಮಕಥೆ, ಅನಿಕೇತ ಪದ್ಯದ ಮೂಲಕ ವಿಶ್ವ ಮಾನವ ಸಂದೇಶವನ್ನು ಸಾರಿದ ಮಹಾಕವಿ ಕುವೆಂಪು ಅಂತ ಹೇಳ್ಬೋದು. ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಪಂಪನ ತಾತ್ವಿಕತೆಯನ್ನು ವಿಸ್ತರಿಸಿದವರು ಕುವೆಂಪುರವರು. ನಮಗೆ ಬೇಕಾಗಿರುವುದು ಆ ಮತ ಈ ಮತ ಅಲ್ಲ,
ಬರೀ ಮನುಜ ಮತ ಬೇಕಾಗಿದೆ ಅಂತ ಸಾರಿದ್ದಾರೆ. ಆ ಪಥ ಈ ಪಥ ಅಲ್ಲ, ಸರ್ವರ ಸರ್ವಸ್ತರರ ಬದುಕು ಎನ್ನುತ್ತಾರೆ ಕುವೆಂಪು ಅವರು. ನಮ್ಮ ಹಳೆಯ ಶಾಸ್ತ್ರ ಪುರಾಣಗಳನ್ನು ಹೊಸ ಬೆಳಕಿನಲ್ಲಿಟ್ಟು ನೋಡಿ ಅದರೊಳಗಿನ ಕಸ ಕೊಳೆಗಳನ್ನು ತೆಗೆದೆಸೋದು ಅಲ್ಲಿ ಹೊಸ ದೃಷ್ಟಿಕೋನ ಇಟ್ಟು ಕಸಿ ಮಾಡಿದರು ಈ ಕುವೆಂಪುರವರು. ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಮತ್ತು ಮೌಢ್ಯಗಳಿಂದ ಮುಕ್ತವಾದ ಸನಾತನ ಧರ್ಮ ಆಗಬೇಕು ಅನ್ನೋದು ಅವರ ಕನಸಾಗಿತ್ತು. ಕುವೆಂಪುರವರು ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆ ಅಪಾರ ಅಂತಲೇ ಹೇಳ್ಬೋದು. ಇವರು ಧಾರವಾಡದಲ್ಲಿ 1957 ವರ್ಷದಲ್ಲಿ ನಡೆದ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕೂಡ ವಹಿಸಿದ್ದರು. 1956 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವರ ಶ್ರೀರಾಮಾಯಣ ದರ್ಶನಂ ಕೃತಿಯೊಂದಕ್ಕೆ ಕನ್ನಡಕ್ಕೆ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿಸಿಕೊಟ್ಟಂತಹ ಗೌರವ ಕುವೆಂಪುರವರಿಗೆ ಸಲ್ಲುತ್ತೆ. ಭಾರತ ಸರ್ಕಾರದ ಪದ್ಮವಿಭೂಷಣದಿಂದಲೂ ಪುರಸ್ಕೃತಗೊಂಡಂತಹ ಇವರು ಜೈ ಭಾರತ ಜನನಿಯ ತನುಜಾತೆ ಕನ್ನಡ ನಾಡಗೀತೆಯನ್ನು ರಚಿಸಿದ ಮೇರು ಕವಿ ಅಂತಲೇ ಹೇಳ್ಬೋದು. ರಾಷ್ಟ್ರಕವಿ ಬಿರುದು ಪಡೆದಂತಹ ಮಹಾನ್ ಕವಿ ಕುವೆಂಪುರವರು. ತಮ್ಮ ಸಾಹಿತ್ಯದ ಮೂಲಕವೇ ನಾಡಿನ ಜನಮಾನಸರನ್ನು ಅವರಷ್ಟು ಬಲವಾಗಿ ಪ್ರಭಾವಿಸಿದ ಮತ್ತೊಬ್ಬ ಬರಹಗಾರ ಇಲ್ಲ. ಅಂದರೆ ಕುವೆಂಪುರವರಿಗೆ ಕುವೆಂಪು ಅವರೇ ಸಾಟಿ ಅಂತಲೇ ಹೇಳ್ಬೋದು. ಕನ್ನಡ ಸಾಹಿತ್ಯದಲ್ಲಿ 20ನೇ ಶತಮಾನವನ್ನು ಕುವೆಂಪುರವರ ಯುಗ ಅಂತಲೇ ಕರೆಯಲಾಗ್ತು. ಸುಮಾರು 75 ಕಾಲ ಅವರು ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತುಂಬಾ ಸಾಮ್ರಾಟರಾಗಿಯೇ ರಾರಾಜಿಸಿದರು. ಹಾಗೆಯೇ ಕುವೆಂಪುರವರು ತಮ್ಮ ಬದುಕಿನ ಸಂದೇಶ ಅಂತಲೇ ವಿಶ್ವ ಮಾನವ ಪರಿಕಲ್ಪನೆಯೊಂದನ್ನು ಮಂಡಿಸ್ತಾರೆ. ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವ ಮಾನವ, ಬೆಳೆಯುತ್ತಾ ನಾವು ಅದನ್ನು ಅಲ್ಪ ಮಾನವನನ್ನಾಗಿ ಮಾಡ್ತೇವೆ, ಮತ್ತೆ ಅದನ್ನು ವಿಶ್ವ ಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು, ಜ್ಞಾನದ ಕರ್ತವ್ಯವಾಗಬೇಕು. ಇದನ್ನು ಕಾರ್ಯಗತಗೊಳಿಸಲು ಅಗತ್ಯವಾದ ಸಪ್ತಸೂತ್ರಗಳನ್ನು ಮಂಡಿಸುತ್ತಾ ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಕವಿ ಪಂಪನ ಸೂತ್ರವನ್ನು ನಿರೂಪಕವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಕುವೆಂಪುರವರು. ಈ ಕಾರಣದಿಂದಲೇ ಕರ್ನಾಟಕ ಸರ್ಕಾರವು 2015 ಡಿಸೆಂಬರ್ನಲ್ಲಿ ಕುವೆಂಪು ಜನ್ಮದಿನವಾದ ಡಿಸೆಂಬರ್ 29 ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವುದಾಗಿ ಆದೇಶ ಹೊರಡಿಸಿತು. ಈ ಮೂಲಕ ವಿಶ್ವ ಮಾನವ ಸಂದೇಶ ಸಾರಿದಂತಹ ನಮ್ಮ ಕುವೆಂಪುರವರಿಗೆ ಮತ್ತೊಂದು ಗೌರವ ಮುಡಿಗೇರಿದಂತೆ ಆಯಿತು. ಈ ಟಾಪಿಕ್ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.